ಆಕ್ಚುಲಿ ನಾನು ಈ ಟ್ರೇಲರ್ ಆಲ್ರೆಡಿ ಒಂದ್ಸತಿ ನೋಡಿದ್ದೆ. ನಾನು ಆಗ್ಲೇ ಅಭಿಷೇಕ್ ಅವ್ರು ಹೇಳಿದ್ರೆ ಈ ಟ್ರೇಲರ್ ನೋಡಿದಾಗೆಲ್ಲ ನನಗೆ ಚಿರು ಮತ್ತೆ ಅವರ ಫ್ರೆಂಡ್ಸ್ ಗ್ಯಾಂಗ್ ನೆನಪಾಗತ್ತೆ ಅಂತ. ಯಾಕಂದ್ರೆ ಇಲ್ಲಿ ಅದೇ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಇವ್ರಗಳ ಜೊತೆ ಎಲ್ಲ ಸೇರಿದ್ರೆ ನೀನ್ ಹಾಳಾಗ್ ಹೋಗ್ತೀಯ ಅಂತ ಹೇಳೋದು. ಇದನ್ನ ನಾನು ಹೇಳಿದ್ದೀನಿ. ಅದಾದ ನಂತರ ಏನೇ ಆಗ್ಲಿ ಅವ್ರನ್ನ ಬಿಡಬೇಡ ಅಂತ ಹೇಳಿರೋದು, ಇದನ್ನ ಇವಾಗ್ಲೂ ನಾನು ಹೇಳ್ತಾನೆ ಇದ್ದೀನಿ. ಸೊ ದಿಸ್ ಟ್ರೇಲರ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಆ್ಯಂಡ್ ಆಫ್ ಕೋರ್ಸ್ ಈ ಸಿನಿಮಾದಲ್ಲಿರೋ ಆರ್ಟಿಸ್ಟ್ ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೆಫಿನೆಟ್ಲಿ ಇವತ್ತು ನಾನು ಇವತ್ತಿಲ್ಲಿ ಬರೋದಕ್ಕೆ ಕಾರಣ ಇಸ್ ಶ್ರೀ. ನನ್ನ ಸಿನಿಮಾ ಹೀರೋ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ಬಿಕಾಸ್ ನೀವೆಲ್ಲರೂ ನೋಡಿದ್ದೀರಾ, ಇರುವುದಲ್ಲವ ಬಿಟ್ಟು ಸಿನಿಮಾಲಿ ಅವರು ನನ್ನ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ಶ್ರೀ ಇಸ್ ಅ ಪವರ್ ಹೌಸ್ ಆಫ್ ಟ್ಯಾಲೆಂಟ್. ಅವರು ಎಷ್ಟು ಇದು ಸೋ ಟ್ಯಾಲೆಂಟೆಡ್, ಆಮೇಲೆ ಒಂದ್ ರೀತಿ ಸಿನಿಮಾನ ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ. ಆ್ಯಂಡ್ ಈಸ್ ನಾಟ್ ಹಿಯರ್ ಜಸ್ಟ್ ಫಾರ್ ದ ಬಿಸ್ನೆಸ್, ಇಟ್ ಈಸ್ ಫಾರ್ ದಿ ಆರ್ಟ್. ಆ್ಯಂಡ್ ಈ ತರ ಹೀರೋ ನಮ್ಮ ಒಂದು ಸ್ಯಾಂಡಲ್ವುಡ್ಗೆ ಸಿಕ್ಕಿರೋದು ಇಟ್ಸ್ ಅ ಬೂನ್. ಇದನ್ನ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಉಪಯೋಗಿಸ್ಕೊಂಡ್ರೆ ಐ ಥಿಂಕ್ ಇಟ್ ಇಸ್ ರಿಯಲಿ ಗುಡ್. ಯಾಕಂದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್, ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಶ್ರೀ, ಯು ಆರ್ ರೇರಿಂಗ್ ಟು ಗೋ ಅಲ್ವಾ? ಯು ಆರ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳಿದ್ರೆ ಇಟ್ ವಾಂಟ್ ಬಿ ರಾಂಗ್. ಪ್ರೂವ್ ಮೀ ರೈಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.